కుండల్లు కుంల్లురే నోడోర్ గొందై భోగా మూడి బరదానే చందీ రామ మూడి బరతానే చందీ రామ మూడల్ కుండల్లు కేరే నోడోర్ గొందయి భోగా మూడి బరతానే చందీ రామ మూడి బతానే చందిీ రామ తంత్రీసి నోడోర్ ఎంత కుణ్ గల్లు కేరే తంత్రీసి నోడోర్ ఎంత కుణ్ కేర్ సంతే హీలి కల్లు కటే సే హీలి కల్లు కటే నింబేయ హన్నినంతే తుంబిత్ కుణ్ గల్లు కేరే నింబేయ హన్నినంతే తుంబిత్ కుణ్ కేర్ భావ తందానే బీరే భావా తే ಬಣ್ಣದ ಸೀರೆ ಬಾಳೆಯ ಹಣ್ಣಿನಂತೆ ಬಾಗಿ ಕುಂಡಲ್ಲು ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿ ಕುಂಡಲ್ಲು ಕೆರೆ ಭಾವ ತಂದಾನೆ ಬಣ್ಣದ ಸೀರೆ ಭಾವ ತಂದಾನೆ ಬಣ್ಣದ ಸೀರೆ ಮುಂಗೋಳಿ ಕೂಗ್ಯಾವ ಮೂಡಣ ಬೆಳಗಿ ತಂಗಾಳಿ ಬೀಸ್ಯಾವೋ ತವರಿಯ ಹೂವರಳಿ ತಂಗಾಳಿ ಬೀಸ್ಯಾವು ತವರಿಯ ಹೂವರಳಿ ಹೂ ಹೂವಿನೊಳಗೊಂದು ಕೈಲಾಸ ಹೂ ಹೂವಿನೊಳಗೊಂದು ಕೈಲಾಸ ವರಳ್ಯಾವ ಕೈಲಾಸ ಕೈ ಮುಗಿದು ಭೂಲೋಕ ಕೇಳಿದಾವ ಕೈಲಾಸ ಕೈ ಮುಗಿದು ಭೂಲೋಕ ಕೇಳಿದಾವ ಸಾವಿರದ ಶರಣವ್ವ ಕನ್ನಡದ ತಾಯೇ ಸಾವಿರದ ಶರಣವ್ವ ಕನ್ನಡದ ತಾಯೇ ನಿನಗೆ ಸಾವಿರ ಸಾವಿರ ಶರಣವ್ವ ನಿನಗೆ ಸಾವಿರ ಸಾವಿರ ಶರಣವ್ವ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವ ಗಾಳಿಯು ನಿಮ್ಮದಾನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ಏನೆಂಬೆ ರಾಮನಾಥ ರಾಮನಾಥ ಮುದ್ದು ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ಪಠ್ಯದ ಎಂಟನೆಯ ಗದ್ಯಪಾಠವಾಗಿರುವ ಹರಲೀಲೆ ಎಂಬ ಪಾಠಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರತಾ ಹರಲೀಲೆ ಗದ್ಯ ಪಾಠದ ಕಲಿಕಾಂಶಗಳನ್ನು ಒಂದು ಕ್ಷಣ ಗಮನಿಸುವುದಾದರೆ ಪ್ರಮುಖವಾಗಿ ಈ ಪಾಠದಲ್ಲಿ ಮುದು ವಿದ್ಯಾರ್ಥಿಗಳೇ ಕವಿ ಹರಿಹರನ ಕಾಲ ಸ್ಥಳ ಕೃತಿಗಳನ್ನು ಸ್ಮರಣೆ ಮಾಡಿಕೊಳ್ಳುವುದು ಕನ್ನಡ ಸಾಹಿತ್ಯಕ್ಕೆ ಕವಿ ಹರಿಹರ ನೀಡಿರುವ ಕೊಡುಗೆಗಳನ್ನು ಅವಲೋಕಿಸುವುದು ಮತ್ತು ನಂಬಿ ವಿವಾಹಕ್ಕೆ ಅಣಿಗೊಳ್ಳುವ ಪ್ರಸಂಗವನ್ನು ತಿಳಿಯುವುದು ಈ ಹರಿಹರ ವಿರಚಿತ ಹರಲೀಲೆ ಪಾಠದ ಅಧ್ಯಯನದ ಪ್ರಾಮುಖ್ಯತೆ ಏನು ಯಾಕೆ ವಿದ್ಯಾರ್ಥಿಗಳು ಅದನ್ನು ಅಧ್ಯಯನ ಮಾಡಬೇಕು ಅನ್ನುವಂಥ ಸಂಗತಿಗಳನ್ನು ಚಿಂತನೆ ಮಾಡುವುದಾದರೆ ಇಲ್ಲಿ ರುದ್ಧ ಮಹೇಶ್ವರ ಸ್ಥಳದ ರುದ್ಧನ ವರ್ಣನೆ ನಡೆನುಡಿ ಹಾವೋಭಾವಗಳು ಸಹೃದಯನ ಮನಸ್ಸಿಗೆ ಮುದ ನೀಡುತ್ತವೆ ಆದ್ದರಿಂದ ಇದರ ಅಧ್ಯಯನ ಅಗತ್ಯವಾಗಿದೆ ತನ್ನ ಅಭಿನಯ ಚಾತುರ್ಯ ಹಾಗೂ ನಟನಾ ಸಾಮರ್ಥ್ಯವನ್ನು ನೋಡಲು ಜಗನ್ಮಾತೆಯಾದ ಗಿರಿಜೆ ಊರ ಮುಂದಿನ ಮಂದಿರದಲ್ಲಿ ನೆಲೆಸಿರುವುದನ್ನು ಅರಿತ ನಟವರ ಗಂಗಾಧರ ಭಕ್ತೋದ್ಧಾರಕ ಸೊಗಸಾದ ನಟನೆಯನ್ನು ಮಾಡ್ತಾನೆ ಮತ್ತೆ ಹರಿಹರನ ಕೈಯಲ್ಲಿ ಪದಗಳು ಅದೆಷ್ಟು ಚೆನ್ನಾಗಿ ನರ್ತಿಸುತ್ತವೆ ಎಂಬುದನ್ನು ಅರಿಯಲು ಇಡೀ ಕಾವ್ಯವನ್ನು ಮೆಲುಕು ಹಾಕಬೇಕು ಶಿವ ನೃತ್ಯವನ್ನು ನೋಡಿದ ಶರಣರು ಮತ್ತೊಮ್ಮೆ ಕಾಣಲು ಕಾತರಿಸುವಂತೆ ಇಡೀ ಕಾವ್ಯವನ್ನು ಮತ್ತೊಮ್ಮೆ ಮುಗದೊಮ್ಮೆ ಓದಬೇಕು ಎಂದೆನಿಸ್ತಾ ಇದೆ ನಂಬಿಯಣ್ಣನ ರಗಳೆಯಲ್ಲಿನ ರುದ್ಧ ಮಾಹೇಶ್ವರನ ಅಭಿನಯ ಸ ಹೃದಯರಲ್ಲಿ ಹಾಸ್ಯದ ಹೊನಲನ್ನು ಹರಿಸುತ್ತದೆ ಆದ್ದರಿಂದ ಈ ಒಂದು ಕಾವ್ಯವನ್ನು ಅಧ್ಯಯನ ಮಾಡಬೇಕಾದಂಥ ಅಗತ್ಯತೆ ತುಂಬ ಇದೆ ಅಂತ ಹೇಳ್ತಾ ಈಗ ಈ ಹರಲಿಲೆ ಪಾಠವನ್ನು ರಚನೆ ಮಾಡಿರುವಂತಹ ಮಹಾಕವಿ ಹರಿಹರ ಈತನ ಪರಿಚಯದ ಕಡೆ ನಾವೀಗ ಒಂದು ಕ್ಷಣ ಹೋಗಿ ಬರೋಣ ಹರಿಹರನು ಹನ್ನೆರಡನೇ ಶತಮಾನದಲ್ಲಿ ಅದರ ಉತ್ತರಾರ್ಧದಲ್ಲಿದ್ದಂಥ ಭಕ್ತಿ ಕವಿ ಕಾಲ ಕ್ರಿಸ್ತಶಕ ಹನ್ನೆರಡು ನೂರ ಅರವತ್ತು ಈತನ ಸ್ಥಳ ಹಂಪೆ ತಂದೆ ಮಹಾದೇವ ತಾಯಿ ಶರ್ವಾಣಿ ಆರಾಧ್ಯ ದೈವ ಜಗತ್ಪ್ರಸಿದ್ಧ ಹಂಪಿಯ ವೀರೂಪಾಕ್ಷ ಈತನಿಗೆ ಆರಾಧ್ಯ ದೈವ ವಿದ್ಯಾರ್ಜನೆ ಮಾಡಿರ್ತಕ್ಕಂತಹ ಇವರ ಗುರುಗಳು ಮಾಯಿದೇವ ಅಂತ ಹೇಳಿ ಮಕ್ಕಳೇ ಹಂಪೆ ಜಗತ್ಪ್ರಸಿದ್ಧ ಅದ್ಭುತಗಳ ಪಾರಂಪರಿಕ ತಾಣಗಳಲ್ಲಿ ಒಂದು ಅಂತಹ ಕ್ಷೇತ್ರ ಕರ್ನಾಟಕದಲ್ಲಿರುವಂತಹದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಹೆಮ್ಮೆ ಅಂತ ಹೇಳಿ ಹೇಳ್ತಾ ಈ ಕರ್ನಾಟಕದ ಯಾವ ಜಿಲ್ಲೆಗೆ ಹಂಪೆ ಸೇರಿದೆ ಹಾಂ ಮಕ್ಕಳೇ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿ ಇವತ್ತು ಜಗತ್ಪ್ರಸಿದ್ಧಿಯಾಗಿರುವಂಥದ್ದು ಹಾಗಾದರೆ ಹಂಪಿ ಗುರುತಿಸ್ತಾ ಇದ್ದೀರಿ ಹೊಸಪೇಟೆ ತಾಲೂಕಿಗೆ ಸೇರಿರ್ತಕ್ಕಂಥ ಸುಪ್ರಸಿದ್ಧ ಪ್ರವಾಸಿ ತಾಣವು ಕೂಡ ಆಗಿದೆ ಕವಿ ಹರಿಹರ ತನ್ನ ಸುತ್ತಮುತ್ತಲೂ ಸರಸ್ವತಿ ಪುತ್ರರ ಮತ್ತು ವಿದ್ಯಾಗಣಾಧೀಶರ ಪರಂಪರೆ ಉಳ್ಳವನಾಗಿದ್ದ ಅವನ ಒಂದು ಸಾಹಿತ್ಯದ ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ ಅದುವರೆಗೂ ಹರಿಹರನ ಪೂರ್ವ ಕಾಲಕ್ಕಿಂತಲೂ ಪೂರ್ವದಲ್ಲಿ ಕನ್ನಡ ನಾಡಿನಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಪರಂಪರೆ ಅದು ಅರಸು ಪರಂಪರೆ ಆಗಿರ್ತಕ್ಕಂತಹದ್ದು ಆ ಪರಂಪರೆಯಲ್ಲಿ ಬೆಳಕಿಗೆ ಬಂದಿರತಕ್ಕಂಥ ಒಂದು ಪ್ರಮುಖವಾದಂಥ ಸಾಹಿತ್ಯ ಚಂಪು ಕಾವ್ಯ ಪರಂಪರೆ ಚಂಪು ಕಾವ್ಯ ಪರಂಪರೆ ಅಂತ ಹೇಳಿದರೆ ಅದು ಕವಿ ಎಲ್ಲಿ ಆತನಿಗೆ ಆನಂದವಾಗಿರ್ತದೆ ಅತ್ಯಂತ ಸಂತೋಷನಾಗಿರ್ತಾನೆ ಆ ಸಂದರ್ಭದಲ್ಲಿ ಹಾಡನ್ನು ಹಾಡ್ಕೊಳ್ತಾನೆ ಕವಿ ಗಂಭೀರವಾದಂತಹ ಚಿಂತನೆಯನ್ನು ಮಾಡ್ತಾ ಇರತಕ್ಕಂತಹ ವಿಚಾರ ಸಂದರ್ಭದಲ್ಲಿ ಆತ ಗದ್ಯವನ್ನು ಆಧಾರವಾಗಿಟ್ಕೊಳ್ತಾ ಇದ್ದಾನೆ ಇವೆರಡನ್ನು ಒಟ್ಟಿಗೆ ಸಮೀಕರಿಸಿ ಸೃಷ್ಟಿ ಮಾಡಿರ್ತಕ್ಕಂತಹ ಒಂದು ವಿಶಿಷ್ಟ ಕನ್ನಡದ ಕೊಡುಗೆ ಅದು ಚೆಂಪು ಕಾವ್ಯ ಪರಂಪರೆ ಅಂಥ ಕಾವ್ಯ ಪರಂಪರೆಗಿಂತಲೂ ಕೂಡ ರಸವತ್ತಾದಂತಹ ಕಾವ್ಯ ಶೈಲಿಯನ್ನು ಹಾಕುವಂತಹ ಮಾರ್ಗಕಾರನಾಗಿ ಜನ್ಮ ತಾಳ್ತಾನೆ ಕವಿ ಹರಿಹರ ಈ ಚೆಂಪು ಕಾವ್ಯ ಪರಂಪರೆಯನ್ನು ಬಿಟ್ಟು ರಗಳೆ ಅನ್ನುವಂತಹ ಒಂದು ವಿಶಿಷ್ಟ ಪ್ರಕಾರವನ್ನು ಆತ ಜನಪ್ರಿಯಗೊಳಿಸ್ತಾ ಇದ್ದಾನೆ ಹಾಗಾಗಿ ಆತ ರಗಳೆಯ ಕವಿ ಎಂದೇ ಪ್ರಸಿದ್ಧಿಯನ್ನು ಪಡೀತಾ ಇದ್ದಾನೆ ಇಂಥ ದೊಡ್ಡ ಒಂದು ಮಾರ್ಗ ಬದಲಾವಣೆ ಮಹಾಕವಿ ಹರಿಹರನಿಂದ ಸಾಧ್ಯವಾಗ್ತದೆ ಹರಿಹರನಿಗೆ ಎಂಥ ವಿದ್ವತ್ ಪಾಂಡಿತ್ಯ ಇತ್ತು ಅಂತ ಹೇಳಿದ್ರೆ ಕೇವಲ ಆತನನ್ನು ವಿಮರ್ಶಕರು ಒಂದು ರೀತಿ ಅವಮಾನತರ ರೀತಿಯಲ್ಲಿ ಮಾತನಾಡಿದಾಗ ಚಂಪು ಕಾವ್ಯದಲ್ಲಿ ಕೂಡ ಆತ ಕಾವ್ಯವನ್ನು ಬರೆದು ತೋರಿಸಿದ್ದಾನೆ ಅಷ್ಟೇ ಅಲ್ಲ ಆತ ಮತ್ತೊಂದು ಹೊಸ ಸಾಹಿತ್ಯದ ಪರಂಪರೆಗೆ ನಾಂದಿ ಹಾಡಿರ್ತಕ್ಕಂತಹ ವ್ಯಕ್ತಿಯಾಗ್ತಾನೆ ಇವನ ಕಾಲಾವಧಿಯಲ್ಲಿ ಬಹುದೊಡ್ಡದಾದಂಥ ಕನ್ನಡ ಸಾಹಿತ್ಯದ ಎರಡು ಪರಂಪರೆಗಳು ಉಗಮಗೊಳ್ತಾ ಇದ್ದಾವೆ ಅವು ವ್ಯಾಪಕವಾಗಿ ಪ್ರಚಾರವನ್ನು ಪಡಿತಾ ಇದ್ದಾವೆ ಅಂತ ಅವು ಅಂತ ಹೇಳಿದರೆ ರಗಳೆ ಮತ್ತು ಷಟ್ಪದಿ ಷಟ್ಪದಿಯ ಬ್ರಹ್ಮ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂತಹ ರಾಘವಾಂಕ ಈತನ ಸೋದರಳಿಯ ಹರಿಹರ ಕವಿಯ ತಂಗಿಯಾಗಿರುವಂತಹ ರುದ್ರಾಣಿಯ ಮಗನೀತ ಆತನಿಗೆ ವಿದ್ಯಾರ್ಜನೆಯನ್ನು ಮಾಡಿಸುವ ಮೂಲಕ ಆತನಿಗೊಂದು ವಿಶಿಷ್ಟವಾದಂಥ ಸಂಸ್ಕಾರವನ್ನು ಕೊಡುವ ಮೂಲಕ ಈತ ಷಟ್ಪದಿ ಅನ್ನುವಂಥ ಹೊಸದಾದಂಥ ಪರಂಪರೆಗೆ ನಾಂದಿ ಹಾಡಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಬ್ಬ ಶ್ರೇಷ್ಠ ಕನ್ನಡ ನಾಡಿನ ಹೆಮ್ಮೆಯ ಕವಿ ಹರಿಹರ ಹರಿಹರ ಕವಿ ಕೆಲವು ಕಾಲ ವೀರಬಲ್ಲಾಳನ ಆಸ್ಥಾನದಲ್ಲಿ ಕರ್ಣಿಕನಾಗಿ ಇದ್ದ ಎಂದು ಹೇಳಲಾಗ್ತದೆ ನಂತರ ಆತ ಹಂಪೆಯ ವೀರಪಾಕ್ಷನ ಪರಮಭಕ್ತನಾಗಿ ಅಲ್ಲಿಯೇ ವಿದ್ಯಾರ್ಜನೆಯನ್ನು ಮಾಡಿ ಅಲ್ಲಿಯೇ ತನ್ನ ಭಕ್ತಿ ಪರಂಪರೆಯನ್ನು ವಾಗ್ ಚಾತುರ್ಯದ ಈ ಕಾವ್ಯ ಶೈಲಿಯನ್ನು ಕನ್ನಡ ನಾಡಿಗೆ ತನ್ನ ಕೊಡೋದಕ್ಕೆ ತನ್ನ ಕ್ಷೇತ್ರವನ್ನಾಗಿ ಮಾಡಿಕೊಳ್ತಾನೆ ಆದ್ದರಿಂದ ಈತ ಹಂಪೆಯ ಪರಮ ಭಕ್ತ ನೋಡಿ ಮಕ್ಕಳೇ ಇಲ್ಲಿ ಹಂಪೆಯ ಸುಪ್ರಸಿದ್ಧ ವೀರೂಪಾಕ್ಷನ ದೇವಸ್ಥಾನ ವೀರೂಪಾಕ್ಷನ ಮೂರ್ತಿ ಮಹಾಕವಿ ರಾಘವಾಂಕನಿಗೆ ಹರಿಹರ ಸೋದರ ಮಾವನಾಗಿ ಅಲ್ಲ ವಿದ್ಯಾ ಗುರುಗಳಾಗಿ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಹೊಸ ಅದ್ಭುತವಾದಂಥ ಎರಡು ಪರಂಪರೆಗಳನ್ನು ಕನ್ನಡ ನಾಡಿಗೆ ಕೊಟ್ಟಂತಹ ಕವಿಯನ್ನು ನಾವು ಅಧ್ಯಯನ ಮಾಡುವಂಥದ್ದು ಬಹುದೊಡ್ಡವಾದಂತಹ ಪುಣ್ಯ ಎಂದೇ ಭಾವಿಸಿಕೊಳ್ಳೋಣ ಹೆಮ್ಮೆ ಎಂದೇ ಅಂದುಕೊಳ್ಳೋಣ ಇಂತಹ ಹರಿಹರ ಮಹಾಕವಿ ಯಾವ ಯಾವ ಕೃತಿ ರಚನೆ ಮಾಡಿ ಕನ್ನಡ ನಾಡಿನ ಸಾಹಿತ್ಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ ಎಂದು ನೋಡುವುದಾದರೆ ಗಿರಿಜಾ ಕಲ್ಯಾಣ ಸುಪ್ರಸಿದ್ಧಿ ಪಡೆದಿರತಕ್ಕಂತಹ ಕಾವ್ಯ ಪರಂಪರೆಯಲ್ಲಿ ಮಹಾಪ್ರಬಂಧವಾಗಿರ್ತಕ್ಕಂತಹ ಗಿರಿಜಾ ಕಲ್ಯಾಣ ಅದ್ಭುತವಾದಂಥ ಒಂದು ಕಾವ್ಯವಾಗಿದೆ ಅದನ್ನು ರಚನೆ ಮಾಡಿ ಈ ಸಾಹಿತ್ಯಕ್ಕೆ ಒಂದು ಹೊಸ ಛಾಹೆಯನ್ನು ಮೂಡಿಸಿರುವಂಥವನು ಕವಿ ಹರಿಹರ ಮತ್ತು ರಕ್ಷಾಶತಕ ಹಾಗೂ ಪಂಪಾಶತಕ ಎನ್ನುವಂತಹ ಕಾವ್ಯಗಳನ್ನು ಆತ ರಚನೆ ಮಾಡ್ತಾನೆ ಬಸವರಾಜ ದೇವರ ರಗಳೆ ಎಂಬ ರಗಳೆಯನ್ನು ಬರೆದು ಸಾವಂಗಲ್ಲದೆ ಅರಸಂಗಲ್ಲದೆ ಆಶ್ರಯದಾತರನ್ನು ಹೊರತುಪಡಿಸಿ ಕಾವ್ಯ ರಚನೆ ಮಾಡಬೇಕು ಅನ್ನುವಂತಹ ಮನೋ ಅಭಿಲಾಷೆಯಿಂದ ಆತ ನಿತ್ಯ ಸ್ಮರಣೀಯರಾದ ಭಗವಂತನ ಸ್ವರೂಪಿಗಳನ್ನು ಕಾವ್ಯದಲ್ಲಿ ತರುವಂತಹ ಪ್ರಯತ್ನವನ್ನು ಮಾಡಿದಾನೆ ಈ ಪ್ರಸ್ತುತ ಹರಲೀಲೆ ಪಾಠವನ್ನು ಹರಿಹರ ಕವಿ ವಿರಚಿತ ನಂಬಿ ಎಣ್ಣನ ರಗಳೆ ಎನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಕನ್ನಡದ ಕಣ್ವರು ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂತಹ ತೀನಂ ಶ್ರೀ ಅವರು ಈ ಕಾವ್ಯವನ್ನು ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ ಹಾಂ ಮಕ್ಕಳೇ ಕವಿಕಾವ್ಯ ಪರಿಚಯ ಮಾಡಿಕೊಂಡಿರ್ತಕ್ಕಂತಹ ನೀವುಗಳು ಈಗ ಒಂದು ಸಣ್ಣದಾದಂತಹ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ನೋಡಿ ಅ ಪಟ್ಟಿ ಬ ಪಟ್ಟಿ ಅನ್ನುವಂಥ ಎರಡು ಪಟ್ಟಿಗಳನ್ನು ನಿಮ್ಮ ಮುಂದೆ ಕಾಣ್ತಾ ಇದೆ ಅದರಲ್ಲಿ ಸರಿಯಾದಂಥ ಅಂಶಗಳನ್ನು ಗುರುತಿಸಿ ಸಂಬಂಧೀಕರಿಸ್ತಕ್ಕಂತಹ ಚಟುವಟಿಕೆಯನ್ನು ಮಾಡ್ತಾ ಇದ್ದೀರಿ ಹರಿಹರನಿಗೆ ಇಲ್ಲಿ ಸಂಬಂಧಿಸ್ತಕ್ಕಂತಹ ಒಂದು ಪದವನ್ನು ನೀವು ಹುಡುಕ್ತಾ ಇದ್ದೀರಿ ಆರಿಸ್ತಾಯಿದ್ರಿ ಹಾಗಾದರೆ ಯಾವುದಿರ್ಬೋದು ನೋಡ್ರಿ ಹಾ ವೀರಬಲ್ಲಾಳ ಹರಿಹರ ಕೆಲವು ಕಾಲ ವೀರಬಲ್ಲಾಳನ ಆಸ್ಥಾನದಲ್ಲಿ ಇದ್ದ ಆತನ ಅಗ ಆಶ್ರಯದಾತನ ಒಂದು ಸಹ ಸಂಬಂಧವನ್ನು ಇಲ್ಲಿ ಕಲ್ಪಿಸಲಾಗಿದೆ ಮಹಾದೇವ ಶರ್ವಾಣಿ ಗಿರಿಜಾ ಕಲ್ಯಾಣ ಇದು ಒಂದು ಚಂಪು ಶೈಲಿಯ ಕಾವ್ಯ ವೀರೂಪಾಕ್ಷ ಶ್ರೀ ಕ್ಷೇತ್ರ ಹಂಪೆ ನಂಬಿಯಣ್ಣನ ರಗಳೆ ಹರಲೀಲೆ ಈಗ ಹೊಂದಿಸಿ ಬರೆದ್ರಿ ಉತ್ತಮವಾದಂಥ ಚಟುವಟಿಕೆಯನ್ನು ನೀವು ಮಾಡಿದ್ರಿ ಈಗ ಈ ಕಾವ್ಯದ ಅಧ್ಯಯನದ ಕಡೆ ನಮ್ಮ ಗಮನವನ್ನು ಹರಿಸೋಣ ಹರಲೀಲೆ ಪಾಠದ ಪೂರ್ವ ಕಥೆಯನ್ನು ನೋಡುವುದಾದರೆ ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ ಇಬ್ಬರು ರುದ್ರಕನ್ಯಕೆಯರು ಹೂ ಬಿಡಿಸ್ತಾ ಇದ್ದರು ರುದ್ರಗಣದ ಸದಸ್ಯರಲ್ಲಿ ಒಬ್ಬರಾದಂತಹ ಪುಷ್ಪದತ್ತ ಇದನ್ನು ಗಮನಿಸ್ತಾನೆ ಗಮನಿಸಿದಂತಹ ಪುಷ್ಪದತ್ತ ಅವರನ್ನು ಅನುರಾಗ ಭಾವದಿಂದ ನೋಡ್ತಾನೆ ಆಗ ಅವರೂ ಸಹ ಅದೇ ಭಾವದಿಂದ ಆತನನ್ನು ನೋಡ್ತಾರೆ ಈ ದೃಶ್ಯವನ್ನು ಶಿವನು ಗಮನಿಸ್ತಾನೆ ಗಮನಿಸಿರತಕ್ಕಂತಹ ಶಿವ ಅಸಮಾಧಾನ ಹೊಂದಿ ಕೈಲಾಸದ ಗಣಗಳು ಇಂತಹ ವಿಕಾರ ಭಾವನೆ ಹೊಂದುವುದು ಅಪರಾಧ ನೀವು ಮೂವರು ಮನುಜರಾಗಿ ಹುಟ್ಟಿ ಭೂಲೋಕಕ್ಕೆ ಹೋಗಿ ಅಂತ ಹೇಳಿಬಿಡ್ತಾರೆ ಆಗ ಶಿವನ ಶಾಪದಿಂದ ನೊಂದ ಪುಷ್ಪದತ್ತ ಶಿವನನ್ನ ಅಗಲಿ ಅರೆಗಳಿಗೆ ಇರಲಾರದಂತಹ ಆತ ಶಿವನನ್ನು ಅಪ್ಯಾಯಮಾನವಾಗಿ ಪೂಜಿಸುವಂತಹ ಪುಷ್ಪದತ್ತ ನಿಮ್ಮ ನಿಮ್ಮನಗಲಿನಿರಲಾರೆ ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ನೀನು ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಆದಷ್ಟು ಬೇಗನೆ ಕೈಲಾಸಕ್ಕೆ ಕರೆಸಿಕೊಳ್ಳುವೆನು ಎಂದು ಭರವಸೆಯನ್ನು ನೀಡ್ತಾನೆ ಆ ಭರವಸೆಯ ಹೊತ್ತು ಪುಷ್ಪದತ್ತ ಚೋಳ ದೇಶದ ರಾಜಮನೆತನದಲ್ಲಿ ನಂಬಿಯಣ್ಣನಾಗಿಯೂ ಅವನನ್ನು ಉದ್ಯಾನವನದಲ್ಲಿ ಅನುರಾಗದಿಂದ ನೋಡಿರ್ತಕ್ಕಂತಹ ಕನ್ನಿಕೆಯರು ರುದ್ರಕನ್ನಿಕೆಯರು ಪರವೇ ಸಂಕಲಿಯರಾಗಿ ಭೂಲೋಕದಲ್ಲಿ ಜನ್ಮ ತಾಳ್ತಾರೆ ಭೂಲೋಕದಲ್ಲಿ ಮಹಾತ್ಮರು ಜನಿಸ್ತಾರೆ ಅಂತ ಹೇಳಿದರೆ ಒಂದು ಮಹಾನ್ ಕಾರ್ಯವೇ ಆಗುತ್ತದೆ ಎನ್ನುವ ನಂಬಿಕೆ ಇದೆ ಆ ನಂಬಿಕೆ ಇಲ್ಲಿ ಮಹಾತ್ಮನಾಗಿರತಕ್ಕಂಥ ಪುಷ್ಪದತ್ತ ನಂಬಿಯಣ್ಣನಾಗಿ ಭೂಲೋಕದಲ್ಲಿ ಬಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾನೆ ಅದರ ಮಹತ್ವವೇ ಈ ಪಾಠ ಮಹಾನ್ ಕಾರ್ಯಕ್ಕೆ ಭೂಲೋಕದಲ್ಲಿ ಮಹಾತ್ಮರ ಜನನವಾಗ್ತಾ ಇದೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಭೋಗ ಭೂಮಿಯ ಭೋಗತನು ವಿನಾಗದ ಅನುಪಮ ಸಿದ್ಧ ಭೋಗ ಭೂಮಿಯ ಭೋಗ ಭೂಮಿಯ ಭೋಗತನು ವಿನಾಗದು ಅನುಪಮ ಸಿದ್ಧಿ ಕರ್ಮೋದ್ಯೋಗ ಭೂಮಿಯ ಕರ್ಮ ತನುವಿನಲ್ಲದರ ಎಂದೇ ಯೋಗ ಯೋಗ್ಯರು ಯೋಚಿಸುತ್ತ ಭೂಭಾಗದಲ್ಲಿ ಮಾನವ ಶರೀರಿಗಳಾಗಿ ಮಾನವ ಶರೀರಿಗಳಾಗಿ ಸಾಧಿಸಿ ನಿಜವನಿವರೂ ಕೇಳೆಂದ ಭೂಲೋಕಕ್ಕೆ ಬಂದು ಸಾಧನೆಯನ್ನು ಮಾಡಲಿಕ್ಕೆ ಅಲ್ಲಿಯ ಗಣಾಧೀಶರು ಬರ್ತಾರೆ ಅನ್ನೋದಕ್ಕೆ ಮತ್ತು ಅದ್ಭುತವಾದಂಥ ಕಾರ್ಯಗಳು ದೇವಲೋಕದಲ್ಲಿ ಸಾಧ್ಯವಿಲ್ಲ ಮರ್ತ್ಯವೆಂಬ ಕರ್ತಾರನ ಕಮ್ಮಟದಲ್ಲಿನೇ ಸಾಧ್ಯ ಅನ್ನೋದನ್ನು ಇಲ್ಲಿ ಗಮನಿಸಬಹುದು ಆದ್ದರಿಂದ ನಂಬಿಯಣ್ಣನೂ ಸಹ ಇದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭೂಲೋಕಕ್ಕೆ ಬರ್ತಾನೆ ಅವರು ಇಲ್ಲಿ ಮಾಡತಕ್ಕಂತಹ ಮುಂದಿನ ಕಾರ್ಯಗಳು ಪ್ರಸ್ತುತ ಪಠ್ಯದಲ್ಲಿ ಇದೆ ಆ ಪ್ರಸಂಗವನ್ನು ಈಗ ನಾವು ನೋಡೋಣ ಸುಕುಮಾರ ಸೌಂದರನಾಗಿರ್ತಕ್ಕಂತಹ ಅಂದರೆ ನಂಬಿಯಣ್ಣ ಪುಷ್ಪದತ್ತ ಆಗಿದ್ದಂಥವನು ಭೂಲೋಕದಲ್ಲಿ ಚೋಳ ದೇಶದ ಮಣಮಂದ ಪುತ್ತೂರಿನಲ್ಲಿ ಜನ್ಮ ತಾಳ್ತಾ ಇದ್ದಾನೆ ನಂಬಿಯಣ್ಣನಾಗಿ ಆತನಿಗೆ ಇನ್ನೊಂದು ಹೆಸರು ಸುಕುಮಾರ ಸೌಂದರ ಅವನು ಈಗ ಉದ್ಯಾನಕ್ಕೆ ಬರುವಂತಹ ಪ್ರಸಂಗ ಈ ಪ್ರಸಂಗವನ್ನು ನಾವು ಮೊದಲು ಮಾದರಿ ವಾಚನ ಮಾಡಿ ಹಾಗೆ ಗಾಯನ ಮಾಡುವಂತಹ ಒಂದು ಕಾರ್ಯವನ್ನು ಮಾಡಿ ನೀವು ಸಹಿತ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನನ್ನ ತರಹನೇ ಅಂತಲ್ಲ ನೀವು ಅದನ್ನು ಮಾದರಿಯಾಗಿ ವಾಚನ ಮಾಡಿರಿ ಅದರಲ್ಲಿರ್ತಕ್ಕಂತಹ ಹೊಸ ಪದಗಳನ್ನು ಗಮನಿಸಿರಿ ಅದರ ಭಾವಾರ್ಥವನ್ನು ಸರಳಾನುವಾದವನ್ನು ನೀವು ಅವಲೋಕನ ಮಾಡಿ ಅಂತ ಹೇಳ್ತಾ ಈಗ ನಾನು ಆ ಪದ್ಯವನ್ನು ವಾಚನ ಮಾಡ್ತಾಯಿದ್ದೇನೆ ಇಂತು ಮಣ ಬಂದ ಪುತ್ತೂರ್ಗೆ ನಡೆವು ತಮ್ಮಿರೆ ಮುಂತೋರ್ವನೇ ತಂದು ಭಿನ್ನಪಂಯನು ತಮ್ಮಿರೇ ಇಂತು ಮಣ ಬಂದ ಪುತ್ತೂರ್ಗೆ ನಡೆವು ತಮ್ಮಿರೆ ಮುಂತೋರ್ವನೇ ತಂದು ಭಿನ್ನಪವ್ ಎನ್ನು ತಮ್ಮಿರೇ ಭಿನ್ನಪವು ಲಗ್ನದ ತಮ್ಮಿರೇ ದೇವಲಗ್ನದ ಮುಹೂರ್ತಂಬರಂಭನದೊಳಗೆ ದೇವ ಸುಖದಿಂದಿರ್ಬೋದು ಇವು ರನದೊಳಗೆ ದೇವಲಗ್ನದ ಮುಹೂರ್ತ ಬರಂಬನದೊಳಗೆ ದೇವಾ ಸುಖದಿಂದಿರ್ಪುವುದು ಈ ಬುರಬನದೊಳಗೆ ಎನೆ ತಿರು ತಿರುಗಿ ನಡೆದು ದಾವನದತ್ತ ಮುಂತಾಗಿ ತನತನಗೆ ಮುಯ್ಯಾನುತ ಆನಂದಮಯರಾಗಿ బంధువనమం పొక్కు మిక్కు సంతోషది ముందే సింహాసన వనికలు విలాస దిందె బంధువనమం పొక్కు మీకు సంతోషది ముందే సింహాసన వనికలు సింహాసన వనికలు திசைய குளிர்த நாந்தரன் வசுதே ஒப்புவ மர்த்தியமண்டல புரந்தரம் மர்த்தமண்டல புரந்தரம் முகிதிர் தைதிலி கோளங்களும் நோடு தம் மிகபடலு வாச கோரங்களம் காணுதம் ரசுதிர் பசுக நிகரமம் ಹೊಸ ಪೂವನೆಳಸಿರ್ಪ ಮಧುಕರ ಪ್ರಕರಮ್ ನೋಡು ಕೊಂಡಾಡುತ್ತಿರ್ದನ ಅವನದೊಳಗೆ ಆಡಿಸುತ್ತೆ ಪಾಡಿಸುತ್ತಮಿರ್ದನ ಅವನದೊಳಗೆ ನೋಡು ತಂ ಇರ್ದನ ಆಡಿಸುತ್ತೆ ಆಡಿಸುತೆ ಪಾಡಿಸು ಇಂತುಮುದದಿಂ ಇರ್ದನ ವನದೊಳಗೆ ಮುದಿಂ ನಲಿಬು ತರಸು ಮಗನು ಅಪಿಧ ಸತಂ ಸಂತತ ವನದೊಳಗೆ ಇಂದು ಮುದಿಂ ನಲಿಬು ತರಸು ವನದೊಳಗೆ ಸುಕುಮಾರನ್ವಪೀದಂ ವಿದ್ಯಾರ್ಥಿಗಳೇ ಇದೀಗ ಈ ಒಂದು ರಗಳೆಯನ್ನು ವಾಚನ ಮಾಡಿದ್ದನ್ನು ಅಥವಾ ಗಾಯನ ಮಾಡಿದ್ದನ್ನು ನೀವು ಗಮನಿಸಿದ್ರಿ ಇಲ್ಲಿ ಬಂದಿರತಕ್ಕಂಥ ಹೊಸ ಪದಗಳನ್ನು ನಾವು ನೋಡ್ತಾ ಹೋಗೋಣ ಓರ್ವನು ಅದರ ಹಾ ಒಬ್ಬನು ಭಿನ್ನಪ ವಿನಂತಿ ಇರ್ಪುದು ಇರುವುದು ಪೊಕ್ಕು ಹೋಗಿ ಕೊಂಡಾಡು ವರ್ಣಿಸು ಮರ್ತ್ಯಮಂಡಲ ಭೂಲೋಕ ಇಕ್ಕಲು ಇಡಲು ಮುಗಿದಿರ್ದ ತುಂಬಿದ್ದ ವನ ಬನ ನಿಖರ ಸಮೂಹ ಮಕ್ಕಳೇ ಆ ಪದಗಳ ಆಧಾರದ ಮೇಲೆ ಈ ಪದ್ಯವನ್ನು ವಿಶ್ಲೇಷಣೆ ಮಾಡ್ತಾ ಅಧ್ಯಯನ ಮಾಡ್ತಾ ಹೋಗೋಣ ಸೌಂದರ ಪೇರುಮಾಳ ಅಂದರೆ ನಂಬಿ ಅಣ್ಣನು ಮಧುವಣಿಗನಾಗಿ ಅಲಂಕೃತನಾಗಿ ಉತ್ಸುಕತೆಯಿಂದ ಮಣಬಂದ ಪುತ್ತೂರಿಗೆ ಹೋಗುತ್ತಿರುವಾಗ ಒಬ್ಬನು ಬಂದು ನಿಮ್ಮಲ್ಲಿ ಒಂದು ವಿಜ್ಞಾಪನೆ ದೇವಾ ಎಂದು ಶುಭಲಗ್ನದ ಮುಹೂರ್ತ ಬರುವವರಿಗೆ ನೀವು ಈ ಊರಿನ ವನದೊಳಗೆ ಸುಖವಾಗಿ ಕಾಲ ಕಳೆಯಿರಿ ಎಂದು ಹೇಳಿದಾಗ ನಂಬಿ ಅಣ್ಣನು ವನದತ್ತ ನಡೆದು ತನ್ನೊಳಗೆ ಆನಂದ ಪಡ್ತಾ ಬರ್ತಾ ಇದ್ದನು ಆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನು ಈ ವನದಲ್ಲಿ ಕೂಡ್ರಿ ಅಂತ ಹೇಳಿ ಅಲ್ಲಿ ಭಿನ್ನ ಮಾಡ್ತಾನೆ ಆಗ ವನದಲ್ಲಿ ಆತ ಅಲ್ಲಿಯೇ ಕುಳಿತು ತನಗೆ ಶುಭ ಮುಹೂರ್ತ ಬರುವವರೆಗೆ ಕಾಲವನ್ನು ಕಳಿತಾನೆ ಬಹಳ ಸಂತೋಷಗೊಂಡ್ತಾನೆ ಆ ಉದ್ಯಾನವನವನ್ನೆಲ್ಲ ಸುತ್ತಾಕ್ತಾನೆ ನೋಡ್ತಾನೆ ಅಲ್ಲಿಯ ಈಜು ಕೊಳಗ ಅಲ್ಲಿಯ ಪ್ರಕೃತಿಯ ರಮ್ಯತೆ ಅದನ್ನೆಲ್ಲವನ್ನ ಅವಲೋಕನ ಮಾಡ್ತಾ ಇದ್ದಾನೆ ಮುದುಡಿಕೊಂಡಿದ್ದ ನೈದಿಲಿಗಳಿಂದ ಕೂಡಿದ ಕೊಳಗಳನ್ನು ನೋಡ್ತಾ ಸಂಗಾತಿಯ ವಿರಹ ವೇದನೆಯಿಂದ ತುಂಬ ಬಳಲುವ ಚಕೋರಗಳು ರುಚಿಯಾದ ಹಣ್ಣುಗಳನ್ನು ಅರಸುತ್ತಿರುವಂತಹ ಗಿಳಿವಿಂಡು ಮಕರಂದದವ ಹೀರಲು ಹೊಸ ಹೂಗಳನ್ನು ಸುತ್ತುವರೆದಿರುವಂತಹ ದುಂಬಿಗಳ ಸಮೂಹವನ್ನು ಆತ ನೋಡ್ತಾ ನೋಡ್ತಾ ಹೋಗ್ತಾನೆ ಮುಂದೆ ಅಲ್ಲಿರ್ತಕ್ಕಂತಹ ರಮಣೀಯತೆಯ ರಮ್ಯತೆಗೆ ಮಾರು ಹೋಗುತ್ತಾನೆ ಕಾಡಿನ ಪ್ರಕೃತಿ ಸೌಂದರ್ಯವನ್ನು ಹೊಗಳ್ತಾ ಹಾಡ್ತಾ ಆನಂದದಿಂದ ಆವನದಲ್ಲಿ ನಂಬಿಯಣ್ಣ ನಲಿದಾಡುತ್ತಾನೆ ಕನ್ನಡ ನಾಡು ಪ್ರಾಚೀನ ಕಾಲದಿಂದಲೂ ಪ್ರಾಕೃತಿಕ ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ಕೂಡಿತ್ತು ಮಲ್ಲಿಗೆ ಅನ್ನುವುದಕ್ಕೆ ಮಲ್ಲಿಗೆಯಲ್ಲದೆ ಸಂಪಿಗೆಯಲ್ಲದೇ ಮಲ್ಲಿಗೆಯಲ್ಲದೆ ಸಂಪಿಗೆಯಲ್ಲದೆ ದಾಳಿಂಬ ಒಪ್ಪುವ ಚಂದಂಗಲ್ಲದೆ ಮಲ್ಲಿಗೆಯಲ್ಲದೆ ಸಂಪಿಗೆಯಲ್ಲದೆ ಅಲ್ಲದೆ ಒಪ್ಪುವ ಚಂದಂಗಲ್ಲದೆ ಮಾವಲ್ಲದೆ ಕಂಗಲ್ಲದೆ ಗಿಡ ಮರಗಳೆಂಬುವಿಲ್ಲಾ ನಾಡೋ ಗಿಡ ನಾಡೋಳ್ ವ್ಯಾಕರಣ ಅಂಶವನ್ನು ನೋಡೋಣ ಮಂದಾನಿಲ ರಗಳೇ ಚಂದೋವಿನ್ಯಾಸವನ್ನು ನೋಡ್ತಾ ಹೋಗೋಣ ಮಂದಾನಿಲ ರಗಳೇ ಇಲ್ಲಿ ಮಾತ್ರಾ ಛಂದಸ್ಸಿಗೆ ಸೇರಿದೆ ಹಾಗಾದರೆ ಮಾತ್ರ ವಿನ್ಯಾಸವನ್ನು ನಾವು ನೋಡ್ತಾ ಹೋಗೋಣ ಗುರು ಲಘು ಗುರು ಲಘು ಮತ್ತು ಗುರು 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 ಲಘು ಗುರು ಯಾಕೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಗುರು ಲಘು 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 ಹಾಂ ಗುರು ಲಘು 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 ಗುರು ಲಘು 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 ಗುರು ಲಘು ಗುರು ದೀರ್ಘಸ್ವರ ಗುರುವಾಗುತ್ತದೆ ಮುಂದಿನ ಎಲ್ಲ ಅಕ್ಷರಗಳೇನಾಗಿದ್ದಾವೆ ಲಘು ಆಗಿರೋದರಿಂದ ಹಾಂ ಇಲ್ಲಿ ನೋಡ್ರಿ ಐದು ಮಾತ್ರೆಗಳಿಗೆ ಒಂದು ಗಣ ವಿಂಗಡಣೆ ಮಾಡುವಂಥ ಪದ್ಧತಿ ಈ ಮಂದಾನಿಲ ರಗಳಿದೆ ಹಾಂ ಐದು ಮಾತ್ರೆಯ ನಾಲ್ಕು ಗಣಗಳು ಒಂದು ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳಿರ್ತವೆ ಇದಕ್ಕೆ ಸಾಲುಗಳ ಮಿತಿ ಇಲ್ಲ ರಗಳೆಯಲ್ಲಿ ಲಕ್ಷಣಗಳನ್ನು ನೋಡೋದಾದರೆ ರಗಳೆಗಳು ಮಾತ್ರ ಛಂದಸ್ಸಿಗೆ ಸೇರಿವೆ ಪ್ರತಿ ಪಾದದಲ್ಲಿ ಐದು ಮಾತ್ರೆಗಳ ನಾಲ್ಕು ಗಣಗಳು ಇರೋದನ್ನು ನೋಡ್ತೀವಿ ಎರಡೆರಡು ಸಾಲುಗಳಿಗೆ ಇಲ್ಲಿ ಆದಿಪ್ರಾಸದ ನಿಯಮ ಇರ್ತದೆ ಅಂತ್ಯಪ್ರಾಸವು ಕೂಡ ಇರುವುದನ್ನು ಇಲ್ಲಿ ಗಮನಿಸಲಾಗ್ತದೆ ರಗಳೆಗಳಲ್ಲಿ ಇಂತಿಷ್ಟೇ ಸಾಲು ಇರಬೇಕನ್ನುವಂತಹ ನಿಯಮ ಇಲ್ಲ ಹೀಗೆ ಇಲ್ಲಿ ಒಂದು ಮೌಲ್ಯಮಾಪನ ಚಟುವಟಿಕೆಯನ್ನು ಮಾಡೋಣ ಸುಕುಮಾರ ಸೌಂದರ್ಯನಿಗೆ ಏನೆಂದು ಭಿನ್ನವಿಸಿಕೊಳ್ಳಲಾಯಿತು ನಂಬಿ ಅಣ್ಣನು ಪ್ರವೇಶಿಸಿದ ಉದ್ಯಾನವನದ ದೃಶ್ಯವನ್ನು ವರ್ಣಿಸಿರಿ ಈ ಎರಡು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಇದಿರಿ ದೇವ ಲಗ್ನದ ಮುಹೂರ್ತ ಬರುವವರಿಗೆ ಈ ವನದಲ್ಲಿಯೇ ನೀವು ಇರಿ ಎಂದು ಅವರು ಭಿನ್ನವಿಸಿಕೊಳ್ತಾರಲ್ಲ ಸೇವಕರು ಬಂದು ಆ ಉತ್ತರ ಹಾಗೆ ಎರಡನೆಯ ಪ್ರಶ್ನೆಯೇ ಈ ಉದ್ಯಾನವು ವಸುದಿಗೆ ಒಪ್ಪುವ ಪುರಂದರ ಪುರದಂತಿತ್ತು ಅಲ್ಲಿ ನೈದಿಲಿಯ ಕೊಳಗಳು ಇದ್ದವು ಆ ಕೊಳಗಳಲ್ಲಿ ಮುದುಡಿದ ನೈದಿಲಿ ಶುಖ ನಿಖರ ಅಂದರೆ ಶುಖ ಸಮೂಹ ಗಿಳಿಗಳ ಸಮೂಹ ಇತ್ತು ಮಧುವನ ಅರಸುವ ದುಂಬಿಗಳ ಹಿಂಡಿತ್ತು ನೋಡಲು ನಯನ ಮನೋಹರವಾಗಿತ್ತು ಇದುವರೆಗೆ ಅಭ್ಯಾಸ ಮಾಡಿರ್ತಕ್ಕಂಥ ಹರಲೀಲೆ ಗದ್ಯ ಪಾಠದ ಕುರಿತು ಗೃಹ ಕಾರ್ಯವನ್ನು ಮಾಡಿ ನಿಮ್ಮ ಗುರುಗಳಿಗೆ ಈ ಪ್ರಶ್ನೋತ್ತರಗಳನ್ನು ಪರಿಶೀಲನೆ ಮಾಡ್ಕೋಬೇಕು ಬರ್ಕೊಳ್ಳಿ ಹರಿಹರನು ಬರೆದ ಕೃತಿಗಳನ್ನು ಸಂಗ್ರಹಿಸಿರಿ ಪುಷ್ಪದತ್ತನು ಶಿವನನ್ನು ಏನೆಂದು ಬೇಡಿಕೊಂಡನು ಸುಕುಮಾರ ಸೌಂದರನು ಉದ್ಯಾನವನದಲ್ಲಿ ಹೇಗೆ ಕಂಗೊಳಿಸಿದನು ಇಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಯಾರು ಮಾಡ್ತಾಯಿದ್ದೀರಿ ಒಳ್ಳೆಯದಾಗಲಿ ಧನ್ಯವಾದಗಳು